ಎಸ್ ಸರ್ ಅವ್ರು ಹೇಳಿದ್ರು ಅವರು ಈ ರಾಜ್ಯದ ದೊರೆ ಈ ರಾಜ್ಯವನ್ನು ಆಳೋರ ಮೇಲೆ ಈಗ ಆರೋಪ ಬಂದಿರೋದು ಅಂತ ಹೇಳಿದ್ರು ಗಣೇಶ್ ಅವರು ಹೇಳಿದ್ರು ಮನು ಅವರು ಹೇಳಿದ್ರು ಆವಿಷ್ಕಾರ ಆ ಮೇಡಮ್ ನಂದಿನಿ ಅವರು ಹೇಳಿದ್ರು ಜ್ಯೋತಿ ಅವರು ಹೇಳಿದ್ರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಫ್ರೀ ಆ್ಯಂಡ್ ಫೇರ್ ತನಿಖೆಗೆ ಅವಕಾಶ ಕೊಡಬೇಕಂತ ಕೇಳಿದ್ರು ಮುಖ್ಯಮಂತ್ರಿಗಳ ಮೇಲೆ ಮಾಡಿರೋದೆಲ್ಲ ಸುಳ್ಳು ಆರೋಪಗಳು ಯಾವುದು ಕೂಡ ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲ ಎಲ್ಲ ಕೂಡ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು ಯಾರು ಕ್ರಿಯೇಟ್ ಮಾಡಿರೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿರೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ಮೂಡ ಕಮಿಷನರ್ ಮೂವ್ ಮಾಡಿರೋದು ಅವತ್ತು ಇವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ ಹಂಗೇನಾದ್ರು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂದರೆ ಅದು ಬಿಜೆಪಿ ಅವರು ತಪ್ಪು ಮಾಡಿದ್ದಾರೆ ಅಂತಲೇ ಅರ್ಥ ಯಾಕೆ ಕೊಡಕ್ಕೆ ಹೋದ್ರು ಇವರು ಅದಾದ ನಂತರ ಯಡಿಯೂರಪ್ಪ ಹೇಳ್ತಾರೆ ಯಾಕೆ ಸೈಟ್ ಕೊಟ್ರಿ ನಿಮ್ಮದೇ ಸರ್ಕಾರ ಇತ್ತು ಯಡಿಯೂರಪ್ಪ ಅವ್ರ ಮೇಲೆ ಅವತ್ತು ದೊಡ್ಡ ಪಟ್ಟಿನೇ ಯಾಕೆ ಕೊಟ್ರಿ ಸೈಟ್ ಯಾಕೆ ಕೊಟ್ರಿ ಸರ್ ನಾವು ಕೊಟ್ಟಿದ್ದಲ್ಲ ಅವರು ವಂಚನೆ ಮಾಡಲೆಂದೇ ಸೃಷ್ಟಿ ಮಾಡಿದ ದಾಖಲೆಗಳನ್ನ ಇಟ್ಟುಕೊಂಡು ಮೊದಲೇ ಒಂದು ಆರಂಭದಲ್ಲೇ ಮೋಸ ಮಾಡಿದಂತ ಸತ್ಯ ಹರಿಶ್ಚಂದ್ರ ಅಲ್ಲಿ ಕೂತಿದ್ರಲ್ಲ ನಿಮ್ಮವ್ರು ಆಗ ಏನ್ ಮಾಡಿದ್ರು ಇದು ಸತ್ಯ ಹರಿಶ್ಚಂದ್ರ ಪ್ರಶ್ನೆ ಯಾರು ಯಾರು ಸರ್ಕಾರ ಇತ್ತು ಸರ್ ನಗರಾಭಿವೃದ್ಧಿ ಸಚಿವರು ಯಾರಿದ್ರು ನಗರಾಭಿವೃದ್ಧಿ ಸಚಿವರು ಯಾರಿದ್ರು ನನ್ಗೆ ಆನ್ಸರ್ ಮಾಡಿ ಸ್ವಾಮಿ ಒಂದ್ ನಿಮಿಷ ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ ಗಣೇಶ್ ಅವರೇ ಆಯ್ತು ಎಸ್ ಎಸ್ ಒಂದ್ ನಿಮಿಷ ನನ್ನ ಮುಖ್ಯಮಂತ್ರಿಗೆ ಪತ್ನಿಗೆ ಸೈಟ್ ಕೊಟ್ಟಂತ ಸಂದರ್ಭದಲ್ಲಿ ಮೂಡಾದ ಅಧ್ಯಕ್ಷರು ಯಾರಿದ್ರು ಈಗ ಕ್ವಶನ್ ನಂಬರ್ ಒನ್ ಕರೆಕ್ಟ್ ಕರೆಕ್ಟ್ ಈಗ ಹೇಳ್ತೀನಿ ಯಾರಿದ್ರು ಅಂತ ಹೇಳಿ ಸ್ವಾಮಿ ನಮ್ಮ ಸರ್ಕಾರನೇ ಇತ್ತು ಆಯ್ತಾ ಇಟ್ಕೊಳ್ಳಿ ಆಯ್ತು 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 ಈಗ ಇರಿ ನಾವು ಆರಂಭದಲ್ಲೇ ಒಬ್ಬ ಹಿಂದೆ ಮುಖ್ಯಮಂತ್ರಿ ಆದವರು ವಂಚನೆ ಮಾಡಲಂದೇ ಜಾಗ ಇಲ್ಲದ ಜಾಗಕ್ಕೆ ಸೃಷ್ಟಿ ಮಾಡ್ಕೊಂಬಂದಂತ ಮೋಸಗಾರ ಯಾರು ಕಾಂಗ್ರೆಸ್ ಸರ್ಕಾರ ಅವ್ರು ಮಾಡ್ಕೊಂಬಂದ ಮೋಸದ ಜಾಲಕ್ಕೆ ಇವತ್ತು ಬಲಿಯಾಗಿದ್ದಾರೆ ಯಾರು ಹೇಳ್ತಿದ್ದೀರ ನೀವು ಜಾಗ ಇಲ್ಲದ ಜಾಗ ಅಲ್ಲ ಯಾರು ವಂಚನೆ ಮಾಡಿದ ನೀವು ಹಂಗೆ ನಿಮ್ದೆ ಸರ್ಕಾರ ಒಂದು ವ್ಯವಸ್ಥೆ ಇರುತ್ತೆ ಅದು ಹೆಂಗ್ರಿ ನೀವು ಸರ್ಕಾರ ಅಂದ್ರಲ್ಲ ಮೂಡ ಅಧ್ಯಕ್ಷರಾದ್ರು ಎರಡು ತಿಂಗಳು ಯಾಕೆ ಬದಲಾಯಿಸಿದ್ರು ನನ್ಗೆ ಗೊತ್ತಿಲ್ಲ ಅವತ್ತು ಯಾರಿದ್ರು ಸರ್ ಇದು ಆಯ್ತು ನಾವೇ ಇದ್ರು ಕೂಡ ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಈ ತಪ್ಪನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ತನಗೇನು ಎದುರು ಹೇಳ್ತಾರೆ ಹೌದು ಬಿಜೆಪಿ ಸರ್ಕಾರ ಇತ್ತು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು ಕೊಟ್ಟಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರನೇ ಮಾಡಿರೋಂಥದ್ದು ಹಾಗಾದ್ರೆ ಯಡಿಯೂರಪ್ಪನ ಯಾಕೆ ಎರಡೂವರೆ ವರ್ಷ ಕೇಳಿಸ್ಬಿಟ್ರು ಕೆಳಗಡೆ ಯಾಕೆ ಕೇಳಿಸಿದ್ರೆ ಯಡಿಯೂರಪ್ಪ ಅವ್ರನ್ನ ಯಾಕೆ ಕೇಳಿಸಿದ್ರಿ ಏನ್ ಆರೋಪ ಆಯ್ತು ಯಡಿಯೂರಪ್ಪ ಅವ್ರ ಮಗನ ಮೇಲೆ ಇಡಿ ಪ್ರಕರಣ ಆಯ್ತು ಯಡಿಯೂರಪ್ಪ ಹೇಳಿದ್ರು ಯಾವ ಪ್ರಕರಣ ಇಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ಸರ್ ನೀವು ಯಡಿಯೂರಪ್ಪ ಅವ್ರ ಮೇಲೆ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಅದಾದ ನಂತರ ಅನೇಕ ಡಿನೋಟಿಫಿಕೇಶನ್ ಕೇಸ್ಗಳೆಲ್ಲ ಅವ್ರ ಮುಖ್ಯಮಂತ್ರಿ ಆದಾಗಲೇ ಇತ್ತು ಕೇಂದ್ರ ಮೇಲೆ ಯಾವ್ದು ಎಕ್ಸ್ಟ್ರಾಕ್ಷನ್ ಕೇಸ್ ಹೇಳಿ ಡೀಟೇಲ್ಸ್ ಹೇಳಿ ವಿಜಯೇಂದ್ರ ಅವ್ರ ಮೇಲೆ ಚಂದ್ರಕಾಂತ್ ರಾಮಲಿಂಗಂ ಅವರ ಪ್ರಕರಣ ಒಂದು ಮಾಧ್ಯಮದ ಕಚೇರಿನೇ ಮುಚ್ಚಿಸ್ಬಿಟ್ರು ವಿಜಯೇಂದ್ರ ಅವರು ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಗಾಕೊಂಡಿದ್ರು ಯಾಕೆ ಹೋಗ್ಬಿಟ್ಟು ದಾಳಿ ಮಾಡಿದ್ರು ಇವತ್ತಿಗೂ ಅವ್ರ ಮೇಲೆ ಇಡಿ ಪ್ರಕರಣ ಪೆಂಡಿಂಗ್ ಇದೆ ಲಕ್ಷ್ಮೀ ವಿಲಾಸ ಬ್ಯಾಂಕ್ ಅಲ್ಲಿ ಇವ್ರು ಮಾಡಿರುವಂತ ಹಗರಣಗಳು ಇವತ್ತಿಗೂ ಇದೆ ಅದಾದ ನಂತರ ಪಿ ಎಸ್ ಐ ಹಗರಣದಲ್ಲಿ ಇವರು ನೇರವಾದಂತ ಆರೋಪಿಯಾಗಿದ್ರು ವಿಜಯೇಂದ್ರ ಅವರ ಕೈವಾಡ ಇತ್ತು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಅಲ್ಲಿ 50 ಲಕ್ಷ ರೂಪಾಯಿ ಹಣವನ್ನ ಫಿಕ್ಸ್ ಮಾಡಿದ್ದೆ ವಿಜಯೇಂದ್ರ ಇವತ್ತು ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅಂತ ಹೇಳಿ ಬಸವನಗೌಡ ಪಾಟೀಲ್ ಎತ್ತಾಳೆ ಹೇಳಿದರೆ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕುಟುಂಬ ಮತ್ತೆ ಪರಿವಾರ ಅವರ ಪಿ ಎಗಳು ಯಾರ್ಯಾರು ಹಗರಣ ಮಾಡಿದ್ದಾರೆ ಅಂತ ಒಂದು ಪಟ್ಟಿನ ಅವರೇ ಬಿಟ್ಟಿದ್ರು ಬಿಜೆಪಿ ಅವರು ವಿ ಎಸ್ ಟಿ ಟ್ಯಾಕ್ಸ್ ಅಂತ ಇಟ್ಟಿದ್ದೆ ಅವರು ಸ್ನೇಹಿತರು ನಮ್ಮ ಸ್ನೇಹಿತರು ಒಂದು ಮಾತಂದ್ರು ನೈತಿಕತೆಯ ಆಧಾರದ ಮೇಲೆ ಮೊದಲು ರಾಜೀನಾಮೆ ಕೊಡಿ ಅಂತ ಸರ್ ಕೋಟೆ ಹೇಳ್ಬಿಟ್ಟಿದೆ ಸರ್ ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅಂತ ಅಲ್ವಾ ಈ ವಿಚಾರ ಏ ಇಲ್ಲ ರೇ ಈ ವಿಚಾರ ಕುಮಾರಸ್ವಾಮಿಯವರಿಗೂ ಮತ್ತೆ ಜೊತೆಗೆ ನಮ್ಮ ವಿಜಯೇಂದ್ರ ಅವ್ರಿಗೂ ಸೇರುತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನೈತಿಕತೆಯ ಆಧಾರದ ಮೇಲೆ ನಿಮಗೆ ತುಂಬಾ ಜಾಸ್ತಿ ನೈತಿಕತೆ ಇದೆ ಅಲ್ವಾ ಬಿಜೆಪಿ ಅವರಿಗೆ ದಯವಿಟ್ಟು ರಾಜೀನಾಮೆ ಕೊಡಿ ಮತ್ತೆ ನಮ್ಮ ಸ್ನೇಹಿತರು ಹೇಳಿದ್ರು ಹಗರಣಗಳ ಬಗ್ಗೆ ಮಾತ್ರ ಹೇಳಿದ್ರು ಬರುತ್ತೆ ಸ್ವಾಮಿ ಸ್ವಲ್ಪ ದಿನ ಬಂತು ಕೋವಿಡ್ ಹಗರಣ ಬಂತು ಕೋವಿಡ್ 40% ಬಂದೇ ಬಿಡ್ತು ರೆಡಿ ಆಗ್ತಾ ಇದೆ ನೆನ್ಪಿಟ್ಕೊಳ್ಳಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಯಾಕೆ ಬಾಯಿ ಮುಚ್ಕೊಂಡ್ರು ಸ್ವಾಮಿ ಜೆ ಡಿ ಎಸ್ ಅವ್ರು ಒಬ್ರು ಮಾತಾಡ್ತಲ್ಲ ಯಾಕೆ ಬಾಯಿ ಮುಚ್ಕೊಂಡ್ರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರು ಪರೋಕ್ಷವಾಗಿ ಹೇಳ್ತಾರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋದು ಬೇಡ ಅಂತ ಯಾಕೆ ಹೇಳಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ರೆ ನಾವು ಬಿಟ್ಬಿಡ್ತೀವಾ ಕಾಂಗ್ರೆಸ್ನವ್ರು ನಾವು ಬಿಟ್ಬಿಡ್ತೀವಾ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟಿದ್ದೆ ಆದರೆ ಕುಮಾರಸ್ವಾಮಿ ಇಳಿಯವರೆಗೂ ಬಿಡಲ್ಲ ನಾವು ಅವ್ರು ರಾಜೀನಾಮೆ ಕೊಟ್ಟರೆ ನೀವು ಕೊಡ್ತೀರಾ ನಿಮ್ಮ ಮುಖ್ಯಮಂತ್ರಿ ಯಾರೆಲ್ಲ ಇದ್ದಾರೆ ಹಗರಣದಲ್ಲಿ ಎಲ್ಲರೂ ಕೊಡ್ತೀರಾ ಹೆಂಗೆ ಕೊಡ್ಬೇಕು ಇವರೇ ನಿಮ್ಮ ರಾಜೀನಾಮೆ ಕೊಟ್ಟರೆ ಇವ್ರು ಕೊಡ್ತಾರಂತೆ ಸರ್ ಅವ್ರ ಕೈಲಿ ರಾಜೀನಾಮೆ ಕೊಡೋಕ್ಕಾಗಲ್ಲ ಈಗ ನೀವು ಇಷ್ಟೊಂದೆಲ್ಲ ಕೇಳಬೇಕಾದ್ರೆ ಒಂದು ಅನುಮಾನ ಬರುತ್ತೆ ಸರ್ ಸರ್ಕಾರ ಅವ್ರದೇ ಇತ್ತು ಅವರೇ ಸ್ಯಾಂಕ್ಷನ್ ಮಾಡಿದ್ರು ಏನಕ್ಕೆ ಸ್ಯಾಂಕ್ಷನ್ ಮಾಡಿದ್ರು ಅಂತಂದ್ರೆ ನಮಗೆ ಮೋಸ ಮಾಡಿ ತಗೊಂಡ್ರೆ ಸೈಟ್ ಅಂತ ಹೇಳಲ್ಲ ಈಗ ಅವರು ಹೇಳಬೇಕು ಕ್ವೆಶನ್ನು ಈಗ ನಾವು ಹೇಳ್ತೀವಿ ಸರ್
ನಾವು ಅಧಿಕಾರದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ನಾವು ವಿಧಾನಸೌಧ ಬೇಕು ಅಂತ ಬರ್ಕೊಟ್ ಬಿಡ್ತೀವಿ ಕೇಳ್ತೀವಿ ನೀವು ಬರ್ಕೊಟ್ ಬಿಡ್ತೀರಾ ಸರ್ ದಾಖಲೆಗಳನ್ನ ಚೆಕ್ ಮಾಡಿದಾನೆ ಕೊಡಬೇಕು ಈಗ ನನಗೇನು ಅನುಮಾನ ಅಂತಂದ್ರೆ ಇವರ ಸರ್ಕಾರದಲ್ಲಿ ಇವರೇ ಸೈಟ್ ಕೊಟ್ಬಿಟ್ಟು ಇವಾಗ ನಾವು ಸೈಟ್ ಕೊಟ್ಟಿರೋದು ತಪ್ಪು ಅಂತ ಅವರು ಹೇಳಿದಂಗ ಆಯ್ತಲ್ಲ ಅದು ಅಂದ್ರೆ ಅವರೇ ಸಿಕಾಕ್ಸಿದ್ರಂತಾರೆ ಅವರೇ ಸಿಕಾಕ್ಸಿರೋದಲ್ವಾ ಅವರೇ ಕೊಡಬೇಕಾಗಿತ್ತು ಸರ್ ನಾನು ಹೇಳ ಮಾತೇನಂದ್ರೆ ದಾಖಲೆಗಳನ್ನ ಚೆಕ್ ಮಾಡಿ ಅದು ಸರಿ ಇಲ್ಲ ಅಂದಿದ್ರೆ ಸೈಟ್ ಕೊಡಬಾರದಾಗಿತ್ತು ಸೈಟ್ ಯಾಕೆ ಕೊಟ್ರು ಅವರು ಸೈಟ್ ಕೊಟ್ಟಿದ್ದೆ ತಪ್ಪಲ್ವಾ ಈಗ ತಪ್ಪೋ ಒಪ್ಪೋ ಫ್ರೀ ಅಂಡ್ ಫೇರ್ ತನಿಖೆ ಆಗಬೇಕಾ ಗೌಡ್ರೆ ಈಗ ಸ್ಪಷ್ಟವಾಗಿ ಫ್ರೀ ಅಂಡ್ ಫೇರ್ ತನಿಖೆ ಆಗಬೇಕಲ್ವಾ ಈಗ ಕೋರ್ಟಲ್ಲಿ ಏನು ಹೇಳ್ತಿದ್ದಾರೆ ಖಂಡಿತ ಇಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಫ್ರೀ ಅಂಡ್ ಫೇರ್ ತನಿಖೆ ನಡೆಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ರಾಜೀನಾಮೆಯನ್ನು ಅವರು ಕೇಳ್ತಾ ಇದ್ದಾರೆ ಖಂಡಿತ ಕೋರ್ಟ್ ಏನು ಹೇಳಿದೆ ಅಲ್ಲಿ ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಕೊಟ್ಟಿದ್ದೆ ಒಂದು ನಾನು ಈಗ ಹೇಳ್ತೀನಿ ಈ ಐ ಟಿ ಇರ್ಬೋದು ಇ ಡಿ ಇರ್ಬೋದು ಸಿ ಬಿ ಐ ಇವ್ರಿಗೆ ನರ ಇದ್ದರೆ ತಾಕತ್ತಿದ್ರೆ ಏನು ಎಫ್ ಐ ಆರ್ ಆಗಿದೆಯಲ್ಲ ಬಿ ಜೆ ಪಿಯವ್ರ ಮೇಲೆ ಬೇರೆ ಬೇರೆಯವ್ರ ಮೇಲೆ ಯಾಕೆ ಅವ್ರ ಮನೆ ಬಾಗಿಲು ಕೈಗೊಂಡಿದ್ದಾರೆ ಯಾರ ಕೈಗಳಿತ್ತಲ್ಲಿ ಕೆಲಸ ಮಾಡುತ್ತೆ ಸರ್ ಕೇಂದ್ರದಲ್ಲಿ ಇ ಡಿ ಕೆಲಸ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಜೆ ಡಿ ಎಸ್ ಅವ್ರಿಗೆ ಇ ಡಿ ಕೆಲಸ ಏನಕ್ಕೆ ಮಾಡುತ್ತೆ ಅಂತ ಗೊತ್ತಿಲ್ಲ ಅದು ಮನಿ ಲಾಂಡ್ರಿಂಗ್ಗೋಸ್ಕರ ಮಾಡಿರೋಂಥ ಸಂಸ್ಥೆ ಆ ಸಂಸ್ಥೆಗೆ ದಾಖಲೆ ಚೆಕ್ ಮಾಡೋವಂಥದ್ದು ಏನಿದೆ ಸರ್ ಕೆಲಸ ದಾಖಲೆ ಇಲ್ಲಿ ಹಗರಣ ಆಗಿಲ್ಲ ಇಲ್ಲಿ ಹಗರಣ ಆಗಿರೋದು ಸೈಟ್ ಹಂಚಿಕೆ ಮಾಡಿರೋದು ಮನಿ ಹಗರಣ ಆಗಿಲ್ಲ ಯಾವುದೇ ತರ ದುಡ್ಡುಗಳು ಹೋಗಿಲ್ಲ ಇಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ಅವರು ಇನ್ನೊಂದು ಮುಖ್ಯವಾಗಿ ಎರಡು ಎಫ್ ಐ ಆರ್ ಆಗಂಗಿಲ್ಲ ಒಂದೇ ಎಫ್ ಐ ಆರ್ ಆಗ್ಬೇಕಾದ ಐ ಪಿ ಸಿ ಸೆಕ್ಷನ್ ಅಲ್ಲಿ ಅದೇ ಇ ಡಿ ಒಂದು ಎಫ್ ಐ ಆರ್ ಲೋಕಾಯುಕ್ತ ಒಂದು ಎಫ್ ಐ ಆರ್ ಈಗ ವಕೀಲರು ಇದ್ದೀರಾ ಎರಡು ಎಫ್ ಐ ಆರ್ ಆಗಂಗಿಲ್ವಾ ಅಲ್ಲ ಡಬಲ್ ಜಿಯೋಪಾರ್ಡಿ ಅಂತ ಇದೆ ಎರಡು ಎಫ್ ಐ ಆರ್ ಆಗಂಗಿಲ್ಲ ಆಮೇಲೆ ಇ ಡಿ ಬರಬೇಕು ಅಂದ್ರೆ ಪ್ರೊಸೀಡ್ ಆಫ್ ವಾಲ್ಮೀಕಿ ಕೇಸಲ್ಲಿ ಎಸ್ ಐ ಟಿ ಅವರೊಂದು ಎಫ್ ಐ ಆರ್ ಮಾಡಿದ್ರು ಇ ಡಿ ಅವರೊಂದು ಎಫ್ ಐ ಆರ್ ಮಾಡಿದ್ರು ಅದೇ ಅಲ್ಲಿ ಎರಡು ಎಫ್ ಐ ಆರ್ ಆಯ್ತು ನೋಡಿ ವಾಲ್ಮೀಕಿ ಪ್ರಕರಣದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿ ಬಿ ಐಗೆ ದೂರನ್ನು ಕೊಡ್ತಾರೆ ಈ ರೀತಿ ಒಂದು ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಈ ಥರ ಅಮೌಂಟ್ ಈ ಕಡೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿರೋದಕ್ಕೆ ಸಿ ಬಿ ಐ ಒಂದು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ ಇ ಡಿ ಬರಬೇಕು ಅಂದರೆ ಪ್ರೊಸೀಡ್ ಆಫ್ ಕ್ರೈಮ್ ಇರಬೇಕು ಇದರೊಳಗೆ ಎಲ್ಲಾದರೂ ದುಡ್ಡಿದೆಯಾ ಮನಿ ಟ್ರಯಲ್ ಇರಬೇಕು ಆಮೇಲೆ ಚಾರ್ಜ್ ಶೀಟ್ ಆಗಿರಬೇಕು ಯಾವ್ದಾದ್ರು ಇದನ್ನ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಬೇನಾಮಿ ಆಕ್ಟ್ ಅನ್ನು ಕೂಡ ಇ ಡಿಗೆ ತನಿಖೆ ಮಾಡ್ತಕ್ಕಂಥ ಪವರ್ ಇರತಕ್ಕಂಥದ್ದು ಈ ಆಸ್ತಿ ಎಲ್ಲೊಂದು ಕಡೆ ಬೇನಾಮಿ ಸಂಪತ್ತು ಅನ್ನೋ ರೀತಿಯಲ್ಲಿ ಇ ಡಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ನಾಟ್ ಓನ್ಲಿ ಮನಿ ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ ಇ ಡಿಗೆ ಕೊಟ್ಟಿರ್ತಕ್ಕಂಥ ಪವರು ನಿಮ್ಮದೇ ಸರ್ಕಾರ ಇತ್ತು ಪಿ ಚಿದಂಬರಂ ಹಣಕಾಸು ಸಚಿವರು ಇದ್ರು ಇ ಡಿಗೆ ಬೇನಾಮಿ ಆಸ್ತಿಯನ್ನು ತನಿಖೆ ಮಾಡುವ ಅಧಿಕಾರ ಕೂಡ ಇರತಕ್ಕಂಥದ್ದು ಈ ಆಸ್ತಿ ಬೇನಾಮಿ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಹೇಳ್ತಾ ಇದ್ರಲ್ಲ ಇದು ಕಾಮನ್ ಸೆನ್ಸ್ ಬಹುಶಃ ಬಿ ಜೆ ಪಿ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಕಾನೂನು ಜ್ಞಾನ ಇಲ್ಲ ಅದಕ್ಕೆ ಬೇನಾಮಿ ಅಂತ ಹೇಳ್ತವ್ರೆ ಅವರು ಎನ್ ಟಿ ಎಸ್ನಲ್ಲಿ ಇದ್ರೆ ಎನ್ ಟಿ ಎಸ್ನಲ್ಲಿ ಇದ್ರೆ ಹೆಂಗ್ ಬೇನಾಮಿ ಆಗುತ್ತೆ ಅವರ ಸಹೋದರ ಯಾರಿಂದ ಪರ್ಚೇಸ್ ಮಾಡಿ ಅದನ್ನ ಇವ್ರಿಗೆ ಕೊಟ್ಟಿದ್ದಾರೆ ಇದು ಒಂದು ಸಿವಿಲ್ ಲಿಟಿಗೇಷನ್ ಸಿವಿಲ್ ಲಿಟಿಗೇಷನ್ ಅಲ್ಲಿ ಕ್ರಿಮಿನಾಲಿಟಿ ಹೆಂಗ್ ತಗೊಂಬರ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಇರುವಂತದ್ದು ಇಡಿನ ದುರ್ಬಳಕೆ ಮಾಡ್ಕೊಂತಿದ್ದಾರೆ ಕುಮಾರಸ್ವಾಮಿ ಅವರು ಹಗರಣನೇ ಮಾಡಿಲ್ವಾ ವಿಜೇಂದ್ರ ಅಷ್ಟೊಂದು ಹಗರಣ ಮಾಡಿದ್ದಾರೆ ಯಾಕೆ ಇಡಿ ಅವ್ರ ಮನೆಗೆ ಹೋಗ್ತಿಲ್ಲ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಮನೇಲಿ 6 ಕೋಟಿ ರೂಪಾಯಿ ಸಿಕ್ತು ಯಾಕೆ ಹೋಗ್ತಾ ಇಲ್ಲ ಇವತ್ತು ಇದನ್ನ ಎನ್ ಎಂ ಎಲ್ ಮತ್ತೆ ಇದನ್ನ ಕುದುರೆ ಮುಖಕ್ಕೆ ಅಪವಿತ್ರ ಮಾರ್ಗದಲ್ಲಿ ಅನೈತಿಕ ಮಾರ್ಗದಲ್ಲಿ ಗಣಿನ ಟೆಂಡರ್ ಕೂಡ ಕೊಟ್ಟಿದ್ದಾರಲ್ಲ ಎನ್ ಎಂ ಡಿ ಸಿನ ಮುಚ್ಚಿಬಿಟ್ಟು ಅದು ಹಗರಣ ಅಲ್ವಾ ಕುಮಾರಸ್ವಾಮಿ ಮಾಡಿರುವಂತ ಹಗರಣಗಳು ಮೊದಲು ತನಿಖೆ ಆಗ್ಬೇಕು ಕಾಮೇಲೆ ಕಾಯಿಲೆ ಅವರಿಗೆ ಖಂಡಿತಲ್ಲ ಹಳದಿ ಅಂದಂಗೆ ಇವರು ಇಡಿನ ಚೂ ಬಿಡ್ತಾರೆ ಅವರ ವ್ಯರ್ಥ ಪ್ರಯತ್ನ ಇದು ಸಫಲರಾಗಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಅವ್ರು ರಾಜೀನಾಮೆನೇ ಕೇಳ್ತಾ ಇದ್ದಾರೆ ರಾಜೀನಾಮೆ ಕೊಡ್ತೀರಾ ಇಲ್ವಾ ಒಂದ್ ನಿಮಿಷ ಇಡಿ ಯಾಕೆ ಬಂತು ಸರ್ ಕರ್ನಾಟಕಕ್ಕೆ ಮೂಡಾವಿಷದಲ್ಲಿ ಮೊದಲು ಸಿದ್ದರಾಮಯ್ಯನವ್ರು ಇಳಿಸಲೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯ ಸಂಚ ಮೊದಲು ಮೂಡಾ ಕೇಸ್ ಹಾಕಿದ್ರು ಏನು ಇಲ್ಲ ಮೂಡಾ ಕೇಸು ನೀವ್ ಹೇಳಿದ್ರಲ್ಲ ಬೇನಾಮಿ ಆಸ್ತಿ ಕಾಯ್ದೆ ಇದೆ ಅಂತ ಯಾವ ಬೇನಾಮಿ ಸ್ವಾಮಿ ಕೋಟಿ ಕೋಟಿ ದುಡ್ಡಿದ್ರೆ ಮಾತ್ರ ಇಡಿ ಬರ್ಬೇಕು ಏನಕ್ಕೆ ಇಡಿ ಬಂತು ಮನಿ ಟ್ರಯಲ್ ಇಲ್ಲ ಯಾಕೆ ಸ್ವಾಮಿ ಇಡಿ ಬಂತು ಅದು ನೀವ್ ಹೇಳಬೇಕು ಮಾಧ್ಯಮದವ್ರು ಬಿಜೆಪಿ ಸಿದ್ದರಾಮಯ್ಯನವ್ರು ಒಳಗ್ ಕಳಿಸ್ಬೇಕು ಅಷ್ಟೇ ಇವ್ರು ಹೋದ್ರ ಈಗ ನೀವು ಹೋದ್ರಲ್ಲ ಹಂಗೆ ಸಿದ್ದರಾಮಯ್ಯ ಒಳಗ್ ಕಳ್ಸಕ್ ಸಂಚು ಮಾಡಿದಾರೆ ಅಂತ ಹೇಳ್ತಾರೆ ಖಂಡಿತವಾಗಿ ಸಂಚಂತೂ ಮಾಡ್ತಾರೆ ಯಾಕಂದ್ರೆ ಬಿಜೆಪಿ ನೇತೃತ್ವದ 10 ವರ್ಷದ ಸರ್ಕಾರ ಮಾಡಿರೋದು ಒಳಸಂಚು ಸಂಚು ಅಪೋಸಿಷನ್ ನ ಎಲ್ಲೆಲ್ಲೂ ಬಿಜೆಪಿ ಹತ್ರ ಸರ್ಕಾರ ಇದಾವೆ ಅವ್ರನ್ನ ಉಳಿಸ್ಬೇಕು ಅವ್ರು ಬಿಜೆಪಿ ಬರಬೇಕು ಇವರು ಸಾಮ್ರಾಜ್ಯ ಕಟ್ಟಬೇಕು ಇದು ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಮಾಡ್ತಾ ಇದ್ರು ಒಂದೇ ಹೇಳ್ತೀನಿ ಈ ಎರಡೂ ಪಕ್ಷದ ಡಬಲ್ ಸ್ಟ್ಯಾಂಡರ್ಡ್ ಏನು ಹೇಳಿದ್ರೆ ಕುಮಾರಸ್ವಾಮಿ ಅವರು ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಇಟ್ಕೊಂಡ್ರು ಇವನು ನನ್ನ ಮಗ ಓಟ್ ಹಾಕ್ಬಿಟ್ರಪ್ಪ ಇದೊಂದು ಸರಿ ಅಂತ ಆಮೇಲೆ ಅಗರಣ ಬಂತು ಸಿಡಿ ಇದು ಬೆಂಡ್ರೆ ಬಂತು ಅವ್ನು ನಾನು ಮಾತಾಡ್ಸೇ ಇಲ್ಲ 2 ವರ್ಷ ಆಯ್ತು ಮಾತಾಡ್ಸಿಲ್ಲ ಅಂದ್ಬಿಟ್ರು ಈಗ ಮಾಡಾಳ್ ವಿರೂಪಾಕ್ಷಪ್ಪನವರ ಆನ್ಸರ್ ಮಾಡಿ ಸ್ವಾಮಿ ಅಲ್ಲ ಸ್ವಾಮಿ ಇದೇನು ಸ್ವಾಮಿ ಇದು
ಇದೇನ್ ಸಮಯ ಆನ್ಸರ್ ಮಾಡಿ ಪ್ಲೀಸ್ ದಯವಿಟ್ಟು ಅವ್ರಿಗೆ ಆನ್ಸರ್ ಮಾಡಿ ನೋಡಿ ಸನ್ಮಾನ್ಯ ಕುಮಾರ್ ಅನ್ನೋರು ಹೇಳಿರೋದು ವ್ಯವಹಾರ ಬೇರೆ ಬೇರೆ ಇದೆ ಕುಟುಂಬ ಒಂದೇ ಆದ್ರೂ ಕೂಡ ಭಾರಿ ಕಷ್ಟ ಇದೆ ಅಣ್ಣ ವ್ಯವಹಾರ ಬೇರೆ ವ್ಯವಹಾರ ಬೇರೆ ಬೇರೆ ಇದ್ದಾಗ ಅವರ ಇದು ಸಪರೇಟ್ ಆಗುತ್ತೆ ಒಂದೇ ಕುಟುಂಬ ಒಂದೇ ಇದಕ್ಕೆ ಬರೋದಿಲ್ಲ ಅದು ಖಂಡಿತವಾಗ್ಲು ನೋಡಿ ಮೂಡ ಹಗರಣದಲ್ಲಿ ಕಾಂಗ್ರೆಸ್ ಸಿಗ್ನಗರು ಬರೇ ಸುಳ್ಳು ಹೇಳ್ತಾ ಇದಾರೆ ಅಲ್ಲಿ ಅವ್ರು ಮಾತಾಡ್ಸಿ ನಿಮ್ಮ ಹತ್ರ ಬರ್ತೀನಿ ತಾಳಿ ಎಸ್ ಸರ್ ಎಸ್ ಅವ್ರು ಹೇಳಿದ್ರು ವ್ಯವಹಾರ ಬೇರೆ ಬೇರೆ ಇದೆ ಮಾಡಾಳ್ ವಿರೂಪಾಕ್ಷಪ್ಪನ ಮನೆಯಲ್ಲಿ 6.5 ಕೋಟಿ ಹಣ ಸಿಕ್ತು ಜಪ್ತಿ ಮಾಡಿದ್ರು ಇಡಿ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಇಡಿ ವೇರ್ ಇಸ್ ಇಡಿ ಜನಾರ್ದನ್ ರೆಡ್ಡಿ ಇಡೀ ಗಡಿಯನ್ನ ಗಡಿನ ಚೇಂಜ್ ಮಾಡಿದ್ದ ದೇಶದ್ರೋಹಿ ಜನಾರ್ದನ್ ರೆಡ್ಡಿ ಗಡಿ ಚೇಂಜ್ ಮಾಡಿದ್ದಾನೆ ಆತನ ಬಿಜೆಪಿ ಮತ್ತೆ ತಗೊಂಡಿದ್ದಾರೆ ಎಂತ ಡಬಲ್ ಸ್ಟ್ಯಾಂಡರ್ಡ್ ಇರಬೇಕು ಬಿಜೆಪಿನವರು ಈಗ ಅವ್ರ ಮೂಡ ಪ್ರಕರಣ ನಿಮ್ಮ ಮೂಡ ಪ್ರಕರಣ ನಿಮ್ಮ ನಿಲುವೇನು ಹೇಳಿ ಸ್ವಾಮಿ ಸರ್ ಆಮ್ ಆದ್ಮಿ ಪಾರ್ಟಿ ನಿಲುವೇನು ಮೂಡ ಪ್ರಕರಣದಲ್ಲಿ ಪಾರ್ಟಿ ನಿಲುವೇನಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಲಿ ಆದ್ರೆ ಮೂರ್ ಜನ ಸೇರ್ಕೊಂಡ್ ಮಾಡಿರತ್ತಾನೆ ಬರೀ ಸಿದ್ದರಾಮಯ್ಯ ಹೆಸರೇನಕ್ಕೆ ತಗೊಳ್ತೀರಾ ಇವ್ರದೇ ಸರ್ಕಾರ ಕೊಟ್ಟಿದ್ದು ಬರೀ ಅವ್ರು ತಗೊಂಡಿರೋದು ಇವರು ಅಪರಾಧಿಗಳೇ ಇವರು ಜೈಲಿಗೆ ಹೋಗ್ಬೇಕು ಮೊದ್ಲು ತಗೊಂಡಕ್ ಕೊಟ್ಟಿಲ್ಲ ಅವ್ರಿಗೂ ಜೈಲಿಗೆ ಹಾಕಿ ಬರೀ ತಗೊಂಡಿರೋ ಅವ್ರು ಹೇಳ್ತಾರೆ ನಮ್ಮವರು ಜೈಲಿಗೆ ಹೋಗ್ಲಿ ಅಂತಾರೆ ಮೂಡ ಪ್ರಕರಣದಲ್ಲಿ ನಿಮ್ಮ ನಿಲುವೇನು ಆಮ್ ಆದ್ಮಿ ಪಕ್ಷದ ನಿಲುವೇನು ಸರ್ ನಮ್ದು ಸಂವಿಧಾನ ಪ್ರಕಾರನೇ ನಿಲುವು ಯಾರೇ ತಪ್ಪಾಡಿದ್ರು ಸಹ ಅದು ತಪ್ಪು ತಪ್ಪೇ ಆಗುತ್ತೆ ಅದು ಕಾಂಗ್ರೆಸ್ ಅವರಾಗಿರ್ಬೋದು ಬಿಜೆಪಿ ಆಗಿರ್ಬೋದು ಯಾರಾದ್ರೂ ಕಾನೂನು ಏನು ಹೇಳುತ್ತೋ ಚೌಕಟ್ಟಲ್ಲೇ ಕೆಲಸ ಮಾಡಬೇಕು ಅಂತಾನೆ ಸರ್ ಹೇಳ್ತೀನಿ